ಮಿಸ್ಟರ್ ದಾರಿಯಲ್ಲಿ ಎದುರಿಸಿಕೊಂಡ ಗೂಳಿಯಾಗಿ ನಿಂತಿದೆಯಲ್ಲ ಸ್ವಲ್ಪ ದಾರಿ ಬಿಟ್ಟು ನಿಲ್ಲು ಯಾಕೆ ನಮ್ಮಂತ ಹರೆಯದ ಹುಡುಗಿಯರ ನೋಡಿದ್ರೆ ಜಲ್ಲಿ ಸುರಿಸೋಂಡು ಈ ಕಾಮುಕ ಅಂತ ನನಗೆ ಗೊತ್ತಾಗ್ತಾ ಇದೆ ಕಾಮುಕ ಏ ಹುಚ್ಚು ಹೆಣ್ಣೆ ಕೊಟ್ಟು ಪ್ರತಿಯೊಂದು ಗಂಡು ಮಕ್ಕಳಿಗೆ ಅಕ್ಕ ತಾಯಿ ತಂದೆ ಎಂಬ ಮಮತೆ ಮಾನವೀಯತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು ಆದರೆ ನಿಮ್ಮಂತ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆ ತಟ್ಟು ಎಲೆ ಯುಕ್ತಿಸಿ ಬರುವುದನ್ನು ನೋಡಿದರೆ ನನ್ನಂತ ಹರೆಯದ ಹುಡುಗರಿಗೆ ಅಷ್ಟೇ ಆಗಲೇ ವಯಸ್ಸಾದ ಮುದುಕನ ಕಚ್ಚೇ ಸಹ ಲೂಸ್ ಆಗುತ್ತೆ ಅಂತದರಲ್ಲಿ ನನ್ನದೇನು ಮಹಾ ನೋಡು ನಿನ್ನಂತವಳು ನೋಡುವುದರಿಂದ ಬರುವುದು ಸೋದರತೆ ಭಾವನೆಯಲ್ಲ ಆದರತೆ ಭಾವನೆ ಎಂಬುದನ್ನು ಮಾತ್ರ ಮರೆಯಬೇಡ ನಿನ್ನಂತವಳು ತುಂಡು ಬಟ್ಟೆ ತೊಡೆ ತೋರಿಸು ಗಂಡಸಿನ ಕಾಮದ ಕಟ್ಟು ಇಡುವುದು ನಿನ್ನಂತ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ ಅಂದರೆ ಕೆಟ್ಟು ಹೋಗುತ್ತೆ ಎಂದು ಕಟ್ಟಿಕೊಂಡಿರುವ ನಿಮ್ಮಂತ ನಾಲ್ಕು ಗೋಡೆಗಳ ಮಧ್ಯೆ ಇರಕ್ಕೆ ಹೆಣ್ಣಿನ ಜೀವನ ನೀನ್ ಅಂದುಕೊಂಡಾಗೆ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲವೇ ನಿಮ್ಮಂತ ಗಂಡಸರಿಗೆ ಇದ್ರೆ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡಬೇಕು ಸೌಂದರ್ಯ ಸೌಂದರ್ಯ ತೋರಿಸಲೊಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ನಿನ್ನ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ ವಿನಃ ನನ್ನಂತ ಹುಡುಗರು ಗೋಳಿಯಂತ ನಿನ್ನ ಮೈ ಮೇಲಿರಬರುವರು ಅತ್ತ ಎಚ್ಚರ ಹೇಳುವ ಹುಚ್ಚು ಗಂಡಸೆ ನಿನ್ನ ಎಚ್ಚರ ಮಾತು ಕೇಳಿ ಹುಚ್ಚರಂತೆ ನಾನೇನಾದರೂ ನಡೆಸಿದ್ದೆ ಆದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಇದೊಂದು ಮೂರ್ಖ ಸಮಾಜ ಅಂತ ಏ ಹುಚ್ಚು ಹೆಣ್ಣೆ ಈ ಜಗತ್ತಲ್ಲಿಯೇ ಭಾರತೀಯ ಸುಂದರತೆ ಇರುವುದು ಈ ಜಗತ್ತಲ್ಲಿ ಅಂತ ಬಾಯಿ ತುಂಬಾ ಹೊಗಳುತ್ತದೆ ಆದರೆ ನಿಮ್ಮಂತ ಸುಂದರಿ ಎಂದಲ್ಲ ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಹೂವನ್ನು ಮಡೆದು ತಲೆ ತುಂಬ ಹೂವನ್ನು ಮಡೆದು ತಲೆಗೆ ಸಿಂಧೂಟು ಬರುವುದನ್ನು ನೋಡಿದರೆ ಗಂಡಸಿನ ಕಾಮದ ಕಟ್ಟದೊಡೆದು ಅಮ್ಮ ಎಂಬ ಮಮಕಾರ ಉಕ್ಕಿ ಹರಿಯುತ್ತದೆ ಇದೇ ನಮ್ಮ ಭಾರತದ ಸಂಸ್ಕೃತಿ ಅಂದ್ರೆ ಹೆಣ್ಣು ಮಗಳು ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡುತ್ತಾಳೆ ಅನ್ನೋದಕ್ಕೆ ಹೆಣ್ಣು ಮಾಡಿದ ತಪ್ಪಾದ್ರೂ ಏನು ತಪ್ಪು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳೇ ಬಾರಿನಲ್ಲಿ ಕುಡಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳು ಇಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಅಷ್ಟೇ ಆಗಲಿ ಶಾಲೆ ಕಲಿಯುತ್ತನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತು ಕ್ಲಬ್ಬಿನ ಮಬ್ಬಿನಲ್ಲಿ ಮಿಂದರನ್ನು ಕೈ ಹಿಡಿಯು ಕುಣಿಯುವ ಬಂಡ ರಂಟೇದಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ನೋಡು ಒಂಬತ್ತು ತಿಂಗಳು ಹತ್ತು ಹತ್ತು ಸಾಕಬೇಕಾದ ನಿಮ್ಮಂತ ಹೆಣ್ಣುಗಳೇ ಭ್ರೂಣ ಹತ್ಯೆ ಮಾಡುತ್ತಿರುವುದು ನಿಮ್ಮಂತ ಪದ್ಮಾಶಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಅದಕ್ಕೆ ಬಲ್ಲವರು ಹೇಳುತ್ತಾರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಏ ಮಿಸ್ಟರ್ ಈ ಜಗತ್ತಲ್ಲಿ ನಾನೇ ಒಬ್ಬಳೇನು ಪ್ಯಾಶನ್ ಮಾಡ್ತಾ ಇಲ್ಲ ಹಳ್ಳಿಯಿಂದ ಹಿಡಿದು ತಿಳಿ ವರೆಗೂ ನಡೀತಾ ಇದೆ ಪ್ಯಾಶನ್ ನನ್ನದೇನು ಮಹಾ ನೋಡು ಭಾರತೀಯ ಸಂಸ್ಕೃತಿ ಉಳಿದಿರುವುದು ಬಡ ಹೆಣ್ಣು ಮಕ್ಕಳಿಂದ ಹೊರತು ವ್ಯಾನಿಟಿ ಬ್ಯಾಗ್ ಹಾಕಿಕೊಂಡು ಸಿಡಿಸುತ್ತ ನಿಮ್ಮಂತ ಲೇಡಿರಿ ಅಂತಲ್ಲ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕೆಂದರೆ ನಿಮ್ಮಂತವರಿಗೆ ನಮ್ಮಂತವರು ಬುದ್ಧಿ ಕಲಿಸಲೇಬೇಕು
ನೋಡು ನನಗೇನು ಮಾಡಬೇಡ, ನನ್ನನ್ನು ಕೈ ಹಿಡಿದು ಬೇಡ್ಕೊಳ್ತೀನಿ. ನಿನ್ನ ಸೀರೆಯ ಜೊತೆ ಸಲಿಗೆ ಬೆಳೆಸುವ ಸಂಡ ನಾನಲ್ಲ, ಒಬ್ಬಳಿರುವಳೆಂದು ತಬ್ಬಿಕೊಳ್ಳುವ ಬಂಡನು ನಾನಲ್ಲ. ನಿನ್ನಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿಗೆ ತರುವ ಹಮ್ಮೀರ ನನಗೇನು ಮಾಡಬೇಡ ದಮ್ಮಯ್ಯ ಅಂತೀನಿ. ನಾನು ಬಿಟ್ಟುಬಿಡು, ನಾನು ಹೋಗ್ಬಿಡ್ತೇನೆ. ನಿನ್ನನ್ನು ಹಿಡಿದುಕೊಳ್ಳುವ ಮತಹೀನ ಕಂಡು ನಾನಲ್ಲ, ನನ್ನ ಸಿಟ್ಟು ನೆತ್ತಿ ಬಿತ್ತಿಗೆ ಅಡುಗಿತ ಮುಂಚೆ ಸರಿದು ನಿಲ್ಲೋ ಆಚೆ. ये बस्ती किस काम की, इस हस्ती का नाम ना हो. ಇವನಿಂದ ಒಳ್ಳೆ ಮರ್ಯಾದೆ ಆಯ್ತು ನನಗೆ. ಇವನ್ ಯಾರು ಇರ್ಬೋದು? ಇವನ್ ಯಾರು ಅಂತ ತಿಳಿದು ನನ್ನ ಅಣ್ಣನಿಂದ ಒಳ್ಳೆಯ ಬುದ್ಧಿ ಕಲಿಸ್ಲೇಬೇಕು.